डीएसपी पावर पान मसाला पावरफुल जनरिक। श्री साई मक्कल प्रपंच, साई किड्स वर्ल्ड, श्री साई मक्कल प्रपंच परिशुद्ध कड़ले हिटिनिंद तयारागिदे। सद्गुरु आयुर्वेद ग्राम फ्लोर सोप। जीवी टीवी के स्वागत, नानु होसदुर्ग राघु। ಹೊಸದುರ್ಗ ನಗರದಲ್ಲಿ ಆರ್ಯವೈಶ್ಯ ಸಮುದಾಯದ ವತಿಯಿಂದ ಆರ್ಯವೈಶ್ಯ ಮಂಡಳಿಯ ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರ ಸಭೆ ಜರುಗಿತು. ಆರ್ಯವೈಶ್ಯ ಸಮುದಾಯದ ಹಿತ ಕಾಪಾಡುವ ದೃಷ್ಟಿಯಿಂದ 1952ನೇ ಇಸ್ವಿಯಲ್ಲಿ ಸ್ಥಾಪನೆಗೊಂಡ ಈ ಸಂಘವು ಸುಮಾರು 70 ವರ್ಷಗಳಿಂದಲೂ ಸಮುದಾಯದ ಅಭಿವೃದ್ಧಿಗೆ ಪೂರಕವಾಗಿ ಮುನ್ನಡೆಯುತ್ತಲೇ ಬಂದಿದೆ. ಈ ಬಾರಿ ನಡೆದ ಸರ್ವ ಸದಸ್ಯರ ಸಭೆಯಲ್ಲಿ ಸಂಘವು ನಡೆದು ಬಂದ ಹಾದಿಯ ಕುರಿತು ಕಿರುಹೊತ್ತಿಗೆಯನ್ನು ಹೊರತಂದು ದಾಖಲೀಕರಣ ಮಾಡಬೇಕೆಂಬ ಆಶಯವು ಸಭೆಯಲ್ಲಿ ವ್ಯಕ್ತವಾಯಿತು. ಸಂಘದ ಏಳಿಗೆಗಾಗಿ ಶ್ರಮಿಸಿದ ಸಮುದಾಯದ ಹಿರಿಯರಿಗೆ ಗೌರವ ಸಲ್ಲಿಸಲಾಯಿತು. ಆರ್ಯವೈಶ್ಯ ಮಂಡಳಿಯ ಅಧ್ಯಕ್ಷರಾಗಿ ಬಿಎನ್ ಜಯಪ್ರಕಾಶ್, ಉಪಾಧ್ಯಕ್ಷರಾಗಿ ಎನ್ ಪಣಿರಾಜ್, ಕಾರ್ಯದರ್ಶಿಯಾಗಿ ಡಿಆರ್ ನಾಗಶೇಖರ್, ಸಹ ಕಾರ್ಯದರ್ಶಿಯಾಗಿ ಎಚ್ಎಸ್ ಸಂದೇಶ, ಖಜಾಂಚಿಯಾಗಿ ಟಿ ಉಮೇಶ್ ಬಾಬುರವರು ಸರ್ವ ಸದಸ್ಯರ ಆಶಯದಂತೆ ಸಂಘವನ್ನು ಯಶಸ್ವಿಯಾಗಿ ಮುನ್ನಡೆಸಲು ಶ್ರಮಿಸುತ್ತಿದ್ದಾರೆ. ವಾಸವಿ ಸಮುದಾಯ ಭವನದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಆರ್ಯವೈಶ್ಯ ಮಂಡಳಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸೇರಿದಂತೆ ವಾಸವಿ ಬ್ಯಾಂಕ್ನ ಅಧ್ಯಕ್ಷರಾದಂಥ ಎಇ ಶಿವಶಂಕರ ಗುಪ್ತಾ, ವಾಸವಿ ಕಲ್ಯಾಣ ಮಂದಿರದ ಅಧ್ಯಕ್ಷ ಎನ್ ವಸಂತ ಶೆಟ್ರು, ಆರ್ಯವೈಶ್ಯ ಮಹಿಳಾ ಮಂಡಳಿಯ ಅಧ್ಯಕ್ಷರಾದ ಮಂಜುಳಾ ಶೇಖರ್, ಆರ್ಯವೈಶ್ಯ ಮಂಡಳಿಯ ಸಮುದಾಯದ ಮುಖಂಡರಾದಂಥ ಬಿವಿ ಲವಕುಮಾರ್, ವಾಸವಿ ಯುವಜನ ಸಂಘದ ಅಧ್ಯಕ್ಷರು ಮತ್ತು ಉದ್ಯಮಿಗಳಾದ ಡಿಎಸ್ ಪ್ರದೀಪ್ ಮತ್ತು ಹಲವರು ಭಾಗವಹಿಸಿದ್ದರು. ಜೈ ವಾಸವಿ. ಹೊಸದುರ್ಗ ಆರ್ಯವೈಶ್ಯ ಮಂಡಳಿಯಿಂದ ಈ ದಿನ ಸರ್ವ ಸದಸ್ಯರ ಸಭೆಯನ್ನು ಕರೆಯಲಾಗಿತ್ತು. ಎಲ್ಲವೂ ಸೌಹಾರ್ದಯುತವಾಗಿ ಶಾಂತಿಯುತವಾಗಿ ಕೆಲವು ಯೋಜನೆಗಳಿಗೆಲ್ಲರ ಸಹಕಾರ ಸಹಮತ ದೊರೆತಿದ್ದರಿಂದ ಸುಖಾಂತವಾಗಿ ಎಲ್ಲವೂ ಚೆನ್ನಾಗಿ ಆಯಿತು. ಇಲ್ಲಿವರೆಗೂ ಏನು ನಾವು ನಡೆಸ್ಕೊಂಡು ಬಂದಿದ್ದೀವಿ, ಈ ದೇವಸ್ಥಾನದ ಪೂಜಾ ಕಾರ್ಯಗಳು, ಹಬ್ಬ ಹರಿದಿನಗಳು ಎಲ್ಲವೂ ಹೆಚ್ಚಿನ ರೀತಿಯಲ್ಲಿ ಚೆನ್ನಾಗಿ ನಡೆದುಕೊಂಡು ಬಂದಿದೆ. ಇದಕ್ಕೆ ಸಮಾಜ ಬಾಂಧವರೆಲ್ಲರ ಸಹಕಾರ ಹೆಚ್ಚೆಚ್ಚು ದಿನಕ್ಕೆ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಆ ತಾಯಿ ವಾಸವಿ ನಮ್ಮ ಮಂಡಳಿಗೆ ಶಕ್ತಿಯನ್ನು ಕೊಡಲಿ ಅಂತ ಕೇಳ್ಕೊಳ್ತಾ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ನನ್ನ ಹೆಸರು ನಾಗಶೇಖರ್ ಅಂತ. ಹೊಸದುರ್ಗ ಆರ್ಯವೈಶ್ಯ ಮಂಡಳಿಯ ಕಾರ್ಯದರ್ಶಿಯಾಗಿ ಹಾಗೂ ಜಿಲ್ಲಾ ಸಮಿತಿಯ ಒಂದು ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಹೊಸದುರ್ಗದಲ್ಲಿ ನಮ್ಮ ಸಮಾಜ ಈ ಹಿಂದೆ 1952ರಿಂದನೂ ಸ್ಥಾಪನೆಯಾಗಿ ಮುಂಚೆ ನಮ್ಮ ದೇವಸ್ಥಾನ ಕೋಟೆಯಲ್ಲಿ ಆರಂಭವಾಗಿತ್ತು. ಕೋಟೆಯಲ್ಲಿ ಕನಕ ಪರಮೇಶ್ವರಿ ದೇವಸ್ಥಾನ, ಅಲ್ಲಿಂದ ಇಲ್ಲಿವರೆಗೂ ಅನೇಕ ಹಿರಿಯಕರು ಸಾಕಷ್ಟು ಪರಿಶ್ರಮ ಹಾಕಿ ಸಾಕಷ್ಟು ಸಂಘಟನೆಗಳನ್ನು ಮಾಡಿ ನಮ್ಮನ್ನು ಇಲ್ಲಿವರೆಗೂ ಬೆಳೆಸಿರ್ತಾರೆ. ಅವರಿಗೆಲ್ಲ ಈ ಸಂದರ್ಭದಲ್ಲಿ ನೆನೆಸೋಕೆ ಇಷ್ಟಪಡ್ತೀನಿ. ಹಾಗೂ ಈ ದಿನ ವಿಶೇಷ ಏನಂದರೆ ಸರ್ವ ಸದಸ್ಯರ ಸಭೆಯನ್ನು ಕರೆಯಲಾಗಿತ್ತು. ಕರೆದು ಈ ಸಭಾ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಅವರವರ ಅಭಿಪ್ರಾಯಗಳನ್ನು ತಿಳಿಸಿ ಇನ್ನು ಮುಂದಿನ ದಿನಮಾನಗಳಲ್ಲಿ ಸಂಘ ಸಂಸ್ಥೆ ಹೇಗೆ ಬೆಳಿಬೇಕು ಅನ್ನೋ ಒಂದು ಸಲಹೆ ಸೂಚನೆಗಳನ್ನು ನೀಡಿರ್ತಾರೆ. ಅವ್ರಿಗೆಲ್ಲ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಾದ ನಂತರ ಹೀಗೆ ನಮ್ಮ ಅಧ್ಯಕ್ಷರಾಗಿ ಬಿ ಎನ್ ಜಯಪ್ರಕಾಶ್ ಅವರು ಆಯ್ಕೆಯಾಗಿ ಈಗ ಅವಧಿಗೂ ಕೂಡ ಮುಂದುವರೆದಿರ್ತಾರೆ. ಇದು ವಿಶೇಷವಾದ ಹಾಗೂ ಸಂತೋಷವಾದ ಒಂದು ಸಂಗತಿ. ಅವರು ತುಂಬ ಪರಿಶ್ರಮದಿಂದ ತಮ್ಮನ್ನು ತಾವು ತೊಡಗಿಸ್ಕೊಂಡು ಇದುವರೆಗೂ ಸಂಸ್ಥೆನ ಸಂಘನ ಕಟ್ಟಿ ನಡೆಸ್ಕೊಂಡು ಬಂದಿರ್ತಾರೆ. ಈ ವಿಚಾರನ ತುಂಬ ಹೃದಯದಿಂದ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಅವರ ಸಾರಥ್ಯದಲ್ಲಿ ನಮ್ಮ ಉಪಾಧ್ಯಕ್ಷರಾದ ಪುಣ್ಯರಾಜರವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಸಹ ಇದರಲ್ಲಿ ಕೈ ಜೋಡಿಸಿ ನಾವು ಮುಂದುವರಿತಿರೋದು ಒಂದು ಸಂತೋಷದ ವಿಚಾರ. ಧನ್ಯವಾದಗಳು. ಜೈ ವಾಸವಿ. ನಾನು ಆರ್ಯವೈಶ್ಯ ಮಂಡಳಿಯ ಉಪಾಧ್ಯಕ್ಷನಾಗಿ ನನ್ನ ಮನದಾಳದ ಮಾತು
ಆರ್ಯವೈಶ್ಯ ಮಂಡಳಿ 1952 ಪ್ರಾರಂಭ ಆಗಿದ್ದು ಅಂದಿನಿಂದ ಇಂದಿನವರೆಗೂ ತುಂಬ ಗೌರವಯುತವಾಗಿ ಮತ್ತು ಶಾಂತಿಯುತವಾಗಿ ಜೊತೆಗೆ ಸಾಂಸ್ಕೃತಿಕವಾಗಿ ನಡ್ಕೊಂಡು ಬರ್ತಾ ಇದೆ ಈ ಸಂಸ್ಥೆ ಇಲ್ಲಿವರೆಗೂ ಬೆಳೆಸಿದ ನಮ್ಮ ಹಿರಿಯ ಗಣ್ಯರೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಇಲ್ಲಿ ನಮ್ಮ ಅಂಗಸಂಸ್ಥೆಗಳಾದ ವಾಸವಿ ಕಲ್ಯಾಣ ಮಂಟಪ ಇದೆ ಯೋಜನ ಸಂಘ ಇದೆ ಮಹಿಳಾ ಮಂಡಳಿ ಇದೆ ಮತ್ತು ವಾಸವಿ ಯುದೋದ್ದೇಶ ಸಂಘದ ಬ್ಯಾಂಕ್ ಇದೆ ಸಹಕಾರಿ ಸಂಘ ಇದೆ ಇವೆಲ್ಲವೂ ಕೂಡ ತುಂಬ ಅಚ್ಚುಕಟ್ಟಾಗಿ ಒಬ್ಬರು ಬೆರಳು ತೋರಿಸದೇ ಇರೋ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಇವರೆಲ್ಲರಿಗೂ ನಮ್ಮ ಸಂಘದ ಪರವಾಗಿ ನನ್ನ ಪರವಾಗಿ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಜಿವಿ ಟಿವಿ ನಿಮ್ಮ ಧ್ವನಿ ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ ಇದು ಕೋಟೆನಾಡಿನ ಕನ್ನಡಿ